ಡಿಸೆಂಬರ್ ಇಪ್ಪತ್ತೊಂಬತ್ತು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ಮುಂಜಾನೆ ಬೀಜ ಬಿತ್ತು ಸಂಜೆಯ ತನಕ ಕೈ ತೆಗೆಯಬೇಡ ಇದು ಸಫಲವೋ ಅದು ಸಫಲವೋ ಒಂದು ವೇಳೆ ಎರಡೂ ಚೆನ್ನಾಗಿರುವವೋ ನಿನಗೆ ತಿಳಿಯದು ಪ್ರಸಂಗಿ ಹನ್ನೊಂದು ಆರು ಎಲ್ಲ ಕರ್ತನ ಜನರು ಸತ್ಯದ ಸೇವಕರಾಗುವುದಕ್ಕೆ ಯಾವ ಪ್ರಮಾಣದಲ್ಲಿ ಇಷ್ಟವುಳ್ಳವರಾಗಿರುವರೋ ಅದೇ ಪ್ರಮಾಣದಲ್ಲಿ ಅವರು ಸದಾ ಎಚ್ಚರಿಕೆಯಿಂದಿದ್ದು ಸತ್ಯದ ಪರವಾಗಿ ಸೇವೆ ಮಾಡುವ ಅವಕಾಶಗಳನ್ನು ನಿರೀಕ್ಷಿಸುವವರಾಗಿ ಕರ್ತನ ನಡೆಸುವಿಕೆ ಹಾಗೂ ಆತನು ತಮ್ಮನ್ನು ಉಪಯೋಗಿಸಿಕೊಳ್ಳಲು ಕಾತುರರಾಗಿ ಕಾಯಬೇಕು ನಾವು ದೇವರ ಬಗ್ಗೆ ಭಕ್ತಿಯನ್ನು ಹಾಗೂ ಆತನ ವಾಕ್ಯವನ್ನು ತಿಳಿಯಲು ಕಾತುರರಾಗಿರುವವರನ್ನು ನೋಡಿದಲ್ಲಿ ಅವರಿಗೆ ನಾವು ಹಸ್ತ ಚಾಚಿ ಸಹಾಯ ನೀಡಬೇಕು ಹಾಗೆಯೇ ನಮಗೆ ದೊರಕಿರುವ ಆಶೀರ್ವಾದವನ್ನು ಅವರಿಗೂ ವರ್ಗಾವಣೆ ಮಾಡಲು ಕಾತುರರಾಗಿದ್ದು ಕರ್ತನಿಗಾಗಿ ಪ್ರತಿಷ್ಠೆ ಪಡಿಸಿಕೊಂಡಿರುವ ನಾವು ಇದು ನಮ್ಮ ಮುಖ್ಯ ವ್ಯವಹಾರವೆಂದು ಎಣಿಸಿ ನಮ್ಮನ್ನು ನಾವು ರಾಜಾದಿರಾಜನ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು